ದಿನಕ್ಕೆನೆ 10-15 ಸಾವಿರ ರೂಪಾಯಿ ದುಡಿಬಹುದು ಗೊತ್ತಾ. ಇದಕ್ಕೆ ಏನು ಓದಿದ್ದೀರಾ, ಪಾಸ್ ಆಗಿದ್ರು, ಫೇಲ್ ಆಗಿದ್ರು, ಏನು ಬೇಡ, ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು, ವರ್ಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ಲಕ್ಷಾಂತರ ರೂಪಾಯಿ ಹಣ ನಿಮ್ ಕೈಗೆ ಸೇರುತ್ತೆ ಅಂತ ಭ್ರಮೆಯಲ್ಲಿ ಬದುಕ್ತಾ ಇದ್ರೆ, ಅದರದೇ ಆದಂತ ಒಂದು ಅರ್ನ್ ಈಸಿ ಅಪ್ಲಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತಾ ಇದೀನಿ. ಸೊ ತುಂಬಾ ಈಸಿ, ಕ್ಯಾಪ್ಚರ್ ನ ಟೈಪ್ ಮಾಡಿದ್ರೆ ಹಣ ಗಳಿಸ್ತೀರ ಅಂತ ನೀವು ಅನ್ಕೊಂಡಿದ್ರೆ, ಒಂದು ಬೇಸಿಕ್ ಸೆನ್ಸ್ ಅಲ್ಲಿ ಥಿಂಕ್ ಮಾಡೋಣ, ನಿಜವಾಗ್ಲೂ ಇದು ರಿಯಲ್ ಆ ಫೇಕ್ ಹಣ ಸಿಗುತ್ತಾ? ನೀವಿದ ಅಪ್ಲಿಕೇಶನ್ಸ್ ಅನ್ನ ಡೌನ್ಲೋಡ್ ಮಾಡಿದ್ಮೇಲೆ ಒಂದು ಡೆಮೋನ ಕೊಡ್ತಾರೆ ಫ್ರೀ ಆಗಿ, ಕ್ಯಾಪ್ಚರ್ನ ಟೈಪ್ ಮಾಡ್ಬೇಕು, ಇಷ್ಟು ಸಿಂಪಲ್ ವರ್ಕ್ ನಾವು ಕೂಡ ಮಾಡಬಹುದು ಅಂತ. ನೀವಲ್ಲಿ ಪರ್ಚೇಸ್ ಮಾಡ್ಬೇಕು, ಪ್ಲಾನ್ ಅನ್ನ ಪರ್ಚೇಸ್ ಮಾಡಿದ್ರೆ ಹಣ ನಿಮ್ಗೆ ಸಿಗುತ್ತೆ, ಸಿಲ್ವರ್, ಗೋಲ್ಡ್, ಡೈಮಂಡ್ ಈ ರೀತಿಯಾಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಗೋಲ್ಡ್ ಅನ್ನ ತಗೋಣ, 1,000 ರೂಪಾಯಿನ ನೀವು ಕೊಟ್ರೆ ನಿಮಗೆ ನಾವು ಈ ಪ್ಲಾನ್ ಅನ್ನ ಕೊಡ್ತೀವಿ. ಆದ್ರೆ ರಿಯಲ್ ಅಮೌಂಟ್ 10,000 ರೂಪಾಯಿ, ನಿಮಗೆ ನಾವು 1,000 ಕೊಡ್ತೀವಿ, ಉಳಿದಿರೋ 9,000 ಏನ್ ಫ್ರೀ ಆಗಿ ಕೊಡಲ್ಲ, ನೀವು ಗಳಿಸಿರೋ ಹಣದಲ್ಲಿ ಅದನ್ನ ಕಳೀತಾ ಹೋಗ್ತೀವಿ, ಡಿಡೆಕ್ಟ್ ಮಾಡ್ತೀವಿ ಅಂತ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಅವರು. ಓಕೆನಾ? ಸೊ ಆಯ್ತು, ಇದನ್ ಬೇಡಪ್ಪ, ನಾವು 10,000 ಫುಲ್ ಅಮೌಂಟ್ ಏನೋ ಕೊಡ್ತೀವಿ ಅಂದ್ರೂ ಕೂಡ ನೀವು ದಿನಕ್ಕೆ 2,500 ಕ್ಯಾಪ್ಚರ್ ಅಥವಾ 1,000 ಕ್ಯಾಪ್ಚರ್ ನೀವು ಟೈಪ್ ಮಾಡಿದ್ರೆ 75 ರೂಪಾಯಿ ಸಿಗುತ್ತೆ. ಇರೋ ಬರ ಕೆಲಸ ಬಿಟ್ಟು 1,000 ಕ್ಯಾಪ್ಚರ್ ಟೈಪ್ ಮಾಡಿದ್ರು ಕೂಡ ಸಿಗೋದು 75 ರೂಪಾಯಿ ತಿಂಗಳಿಗೆ, 2,000 ಚಿಲ್ಲರ್ ಹಣ. ನೀವು ಕಟ್ಟಿದ 10,000 ಗಳಿಸಿದ್ದು 2,000 ಚಿಲ್ಲರ್. ಇದೆಲ್ಲ ಫೇಕ್ ಅಪ್ಲಿಕೇಶನ್ಸ್ ಅಂದ್ರೆ, ನಿಮ್ಗೆ ಕ್ಯಾಪ್ಚರ್ ಇಂದ ಅವ್ರಿಗೆ ಲಾಭ ಇಲ್ಲ, ನೀವು ಕೂಡ ಹಣದಿಂದನೇ ಅವರಿಗೆ ಲಾಭ ಆಗ್ತಾ ಇರುತ್ತೆ. ಸ್ವಲ್ಪ ಅಲರ್ಟ್ ಆಗಿ, ಅದಕ್ಕೆ ನಾವು ಈ ಒಂದು ಪ್ರಮೋಷನಲ್ ವಿಡಿಯೋ ಅಪ್ಲಿಕೇಶನ್ಸ್ ಅನ್ನ ಪ್ರಮೋಟ್ ಮಾಡೋ ವಿಡಿಯೋ ನಾನು ಒಟ್ಟ ಹಾಕಲ್ಲ. ಯಾಕಂದ್ರೆ ನಿಮ್ ಹಣ ಕಳಿಯಲ್ಲ, ಯಾವತ್ತೂ ಹಣ ಕೊಟ್ಟು ನಾವು ಗಳಿಸಬಾರದು, ನಾವು ಕೆಲಸ ಮಾಡಿ ಹಣವನ್ನ ಗಳಿಸಬೇಕು. ಅರ್ಥ ಮಾಡ್ಕೊಳ್ಳಿ, ಕೂತ್ರೆ ಯಾವ ಕೆಲಸ